ಸಾದತ್ ಮೆಹಬೂಬ್ ಶೇಖ್. ಅವ್ರ ಐಶ್ವರ್ಯ ಅಂತ ವಿಮಾನ ನೋಡ್ರಿ, ಅದು ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ. ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡವರ ಪರವಾಗಿ ಏನೇನು ಕತ್ತಿ ಹೊಡಿತಿದ್ರಲ್ಲ, ಜಮೀರ್ ಅಹ್ಮದ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ. ಜಮೀರ್ ಅಹ್ಮದ್ ಜೋಡ ಯಾರು ಕೊಡ್ತಾರೆ, ಹಾದಿ ಬಿಡ್ತಾರೆ. ಹಿಂದೆ ಕುಮಾರಸ್ವಾಮಿಯವ್ರು ಹಾದಿ ಬಿಟ್ಟಿದ್ರು, ಅವ್ರು ಹಾದಿ ಬಿಟ್ಟಿದ್ರು, ಈಗ ಹಾದಿ ಒಳಗೆ ಬಂದರು. ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದನಾಡಿ ಕೊಡಿಟ್ಟಾರ. ಸಿದ್ದರಾಮಯ್ಯನವರು ಮುಗಿಸ್ತಾರ. ಜಮೀರ್ ಅಹ್ಮದ್ ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು. ನೀವು ಮಾಧ್ಯಮದವರು ಬಿಗ್ ಶಾಕ್, ಯತ್ನಾಳ್ಗೆ ಅವರು ಬಿಟ್ಟಿಲ್ಲ, ಭಾರಿ ಅಪಮಾನ, ವಿಜಯೇಂದ್ರದ ಭಾರಿ ಗೆಲುವು. ಯಾವ ನಾಟಕ ಮಾಡ್ಕೋತ ಕುಂಡಿರ್ಬೇಡ್ರಿ. ನೀವು ವಿಜಯೇಂದ್ರ ಹೊಗಳಿದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನತ್ತೆ ನೀವು ಹೇಳ್ಕೊರಿ. ನಾ ಯಾರನ್ನೂ ಭೇಟಿಗೆ ಹೋಗಿಲ್ಲ, ನಾ ಯಾರದು ಅಪಾಯಿಂಟ್ಮೆಂಟ್ ಕೇಳಿಲ್ಲ, ನನಗೇನು ಬೇಕು, ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಕೆಲಸ, ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ. ಶೋಭಾ ಕರಂದ್ಲಾಜವರು, ಪ್ರಹ್ಲಾದ್ ಜೋಶಿಯವ್ರನ್ನ ಒಂದು 4-5 MPಗಳನ್ನ ಭೇಟಿಯಾಗಿನಿ. ಅದನ್ನು ಬಿಟ್ಟರೆ ಯಾರ ಬಳಿಯೂ ಅಪಾಯಿಂಟ್ಮೆಂಟ್ಗೆ ಸೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ. ತಮ್ಮ ಮಾಧ್ಯಮದವ್ರು ನಿಮಗೆ ಕೆಲವೊಂದು ಪ್ರೀತಿ ಅದಾವೆ, ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜಯೇಂದ್ರ ಮ್ಯಾಗ ಇಡ್ರು, ಅವ್ನು ಹೋಗಿಡ್ರಿ, ಬೇಕಾದಷ್ಟು ಹೋಗಿಡ್ರಿ. ನಾವು ನಾಡ ಅವ ಇರೋದ್ರಿಂದ 35 ಲೋಕಸಭಾ ಬರ್ತದೆ, ಹೋಗಿಡ್ರಿ, ನನಗೇನು ಗಂಟು ಹೋಗೋದು. ಇರೋ 28 ಅದು, ಆದರೂ ಪಂಪ್ ಹೊಡಿಬೇಕಾದ್ರೆ 35 ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ತೋಟಿರಿ. ಯಾಮಗ ಕೇಳ ನರೇಂದ್ರ ಮೋದಿಯವರು, ನರೇಂದ್ರ ಮೋದಿ ನಮಗೆ ಈ ಕರ್ನಾಟಕದ ಲೋಕಸಭೆ ನಡೀತು. ಯಾ ಅಪ್ಪನ ಏನಿಲ್ಲ, ಇವ್ರ ಮೋದಿ ನೋಡಿ ಯಾರು ಓಟ್ ಹಾಕೋದಿಲ್ಲ. ನನ್ನ ಹೋರಾಟ ಏನದ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್, ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ. ನನಗೆ ಯಾರೂ ಬೈದಿಲ್ಲ, ಎಚ್ಚರಿಕೆ ಕೊಟ್ಟಿಲ್ಲ, ಗಂಭೀರವಾದ ಎಚ್ಚರಿಕೆ ಏನು ಯಾವನೂ ಕೊಟ್ಟಿಲ್ಲ. ಸುಮ್ಮನೆ ನೀವು ಟಿ ವಿಯವರು ಯೂಟ್ಯೂಬ್ ಚಾನಲ್ದಾಗ ಹೊಡ್ಕೊತ್ಕೊಂಡಿರ್ತೀರಿ, ಕೊಟ್ಟಿರಿ. ನನ್ನ ಹೆಸರಲ್ಲೇ TRP ಬರ್ತೀವಿ, ಹೊಡ್ಕೊತ್ಕೊಂಡ್ರಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೆ. ಸಾಥ್ ಹೀ ಸಾಥ್ ಲೈಕ್, ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.